ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಹರ್ಷಿತಾ ಮೊದಲಿಗೆ ಹೆಡ್ಲೈನ್ಸ್ ಶ್ರೀಕೃಷ್ಣ ಭವನ ಕಟ್ಟಡ ನಿರ್ಮಾಣಕ್ಕೆ 16 ಗುಂಟೆ ಜಮೀನು ಮಂಜೂರು ಶ್ರೀಕೃಷ್ಣ ಜಯಂತಿ ಎಂದು ಆರೋಗ್ಯ ಸಚಿವ ಸುಧಾಕರ್ ಘೋಷಣೆ ವಿರೋಧ ಪಕ್ಷದ ನಾಯಕರ ಮೇಲೆ ಮೊಟ್ಟೆ ಸಿತಕ್ಕೆ ಖಂಡನೆ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಇದನ್ನ ಪೊಲೀಸ್ ವೈಫಲ್ಯ ಎನ್ನಲು ಆಗಲ್ಲ ಎಂದ ಸಚಿವ ಮುನಿರತ್ನ ದೊಡ್ಡಬಳ್ಳಾಪುರವನ್ನು ಜಿಲ್ಲಾ ಕೇಂದ್ರವಾಗಿ ಘೋಷಣೆಗೆ ಪಟ್ಟು ಜನಾಭಿಪ್ರಾಯ ಪಡೆಯದೆ ಏಕಾಯಕಿ ಘೋಷಿಸಿರುವುದು ಹೊಂಬತನ ಹೇಳಿಕೆ ಹಿಂಪಡೆಯುವವರೆಗೂ ಹೋರಾಟ ಕರವೇ ಪ್ರವೀಣ್ ಶೆಟ್ಟಿ ಎಚ್ಚರಿಕೆ ಮಕ್ಕಳಂತೆ ಸಾಕಿದ್ದ ಪಕ್ಷಿಪ್ರೇಮಿ ದಂಪತಿಗಳಿಂದ ದೃಢ ನಿರ್ಧಾರ ಮತ್ತು ಗಿಣಿಗಳ ಕ್ಷೇಮಕ್ಕಾಗಿ ಮೃಗಾಲಯಕ್ಕೆ ದಾನ ನೆನಪಿಗಾಗಿ ಪುಕ್ಕ ಬಳಸಿ ಕಿವಿಬೋಲೆ ವಾರ್ತೆಗಳ ವಿವರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾದವ ಜನಾಂಗದ ವಿದ್ಯಾರ್ಥಿ ನಿಲಯ ಹಾಗೂ ಶ್ರೀಕೃಷ್ಣ ಭವನ ಕಟ್ಟಡ ನಿರ್ಮಾಣಕ್ಕಾಗಿ ಜಿಲ್ಲಾಡಳಿತವು ಚಿಕ್ಕಬಳ್ಳಾಪುರ ತಾಲೂಕು ಕಸಬಾ ಹೋಬಳಿಯ ಹೊನ್ನೆನಹಳ್ಳಿ ಗ್ರಾಮದ ಸರ್ವೆ ನಂಬರ್ 26 ರಲ್ಲಿ 16 ಗುಂಟೆ ಜಮೀನನ್ನು ಮಂಜೂರು ಮಾಡಿದೆ ಮಂಜೂರಾದಿ ಪ್ರತಿಯನ್ನ ಜಿಲ್ಲಾಡಳಿತವು ಸಚಿವರ ಸಮ್ಮುಖದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಹಸ್ತಾಂತರಿಸಿತು ಶುಕ್ರವಾರ ನಗರದ ಎಂಜಿ ರಸ್ತೆಯ ವೇಣುಗೋಪಾಲಸ್ವಾಮಿ ದೇವಾಲಯ ಮುಂಭಾಗದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಹೋತ್ಸವ ಕಾರ್ಯಕ್ರಮವನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಯಾದವ ಜನಾಂಗದ ವಿದ್ಯಾರ್ಥಿ ನಿಲಯ ಹಾಗೂ ಶ್ರೀಕೃಷ್ಣ ಭವನ ಕಟ್ಟಡ ನಿರ್ಮಾಣಕ್ಕಾಗಿ ಜಿಲ್ಲಾಡಳಿತ ಜಮೀನು ಮಂಜೂರು ಮಾಡಿರುವುದು ಶ್ಲಾಘನೀಯ ಶೀಘ್ರದಲ್ಲಿಯೇ ಇವುಗಳ ಕಟ್ಟಡ ನಿರ್ಮಾಣಕ್ಕೆ ಅಗತ್ಯವಿರುವ ಅನುದಾನವನ್ನು ಬಿಡುಗಡೆಗೊಳಿಸಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಹೇಳಿದರು ಯಾದವ ಸಮುದಾಯದ ಶ್ರೇಮಾಭಿವೃದ್ಧಿಗಾಗಿ 1800 ನಿವೇಶನಗಳನ್ನು ನೀಡಲು ಈಗಾಗಲೇ ಜಮೀನನ್ನು ಗುರುತಿಸಲಾಗಿದ್ದು ಅರ್ಹ ಫಲಾನುಭವಿಗಳಿಗೆ ವಸತಿಗಳನ್ನು ಸಹ ನಿರ್ಮಿಸಿಕೊಡಲಾಗುವುದು ಜೊತೆಗೆ ಅಲೆಮಾರಿ ಅರೆ ಅಲೆಮಾರಿ ಸಮುದಾಯದವರಿಗೆ ರಸ್ತೆ ಚರಂಡಿ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುವುದು ರೈತರಿಗೆ ಅರ್ಹಾನುಗುಣವಾಗಿ ಅಗತ್ಯವಿದ್ದಲ್ಲಿ ಬೋರ್ವೆಲ್ಗಳನ್ನು ಹಾಕಿಸಿಕೊಡಲಾಗುವುದು ಎಂದು ಹೇಳಿದರು ಯಾದವ ಸಮುದಾಯವು ಸಾಮಾಜಿಕ ಆರ್ಥಿಕ ಸಾಂಸ್ಕೃತಿಕ ಹಾಗೂ ರಾಜಕೀಯವಾಗಿ ಸಬಲರಾಗಬೇಕು ಯುವಜನತೆ ಉನ್ನತ ಶಿಕ್ಷಣ ಪಡೆದುಕೊಂಡು ಜ್ಞಾನ ಸಂಪತ್ತನ್ನು ಹೆಚ್ಚಿಸಿಕೊಂಡು ಸಮಾಜಕ್ಕೆ ಸಮುದಾಯಕ್ಕೆ ಮಾದರಿಯಾಗಬೇಕು ಈ ನಿಟ್ಟಿನಲ್ಲಿ ಮುಂದಿನ ಯುವಜನತೆ ತಮ್ಮ ಆಲೋಚನಾ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಎಂದು ಯುವಜನರಲ್ಲಿ ಮನವಿ ಮಾಡಿದರು ಎಲ್ಲ ದೇವರುಗಳ ಪೈಕಿ ಶ್ರೀಕೃಷ್ಣ ದೇವರನ್ನ ಅತ್ಯಂತ ಪ್ರೀತಿ ತನ್ಮಯದಿಂದ ಪೂಜಿಸುತ್ತಾರೆ ಮಕ್ಕಳಿಗೆ ಯುವಕರಿಗೆ ಮಹಿಳೆಯರಿಗೆ ಒಂದೊಂದು ದೃಷ್ಟಿಕೋನದಲ್ಲಿ ಕಾಣುತ್ತಾರೆ ವಿದೇಶದಲ್ಲಿ ಶ್ರೀಕೃಷ್ಣರ ಆರಾಧನೆ ಹಾಗೂ ಧ್ಯಾನವನ್ನ ಮಾಡುತ್ತಿದ್ದಾರೆ ಅಂತಹವರ ಶ್ಲೋಕ ಹಾಗೂ ಸಾರಾಂಶಗಳನ್ನು ಪ್ರತಿಯೊಬ್ಬರೂ ತಿಳಿದುಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಜೊತೆಗೆ ಭಗವದ್ಗೀತೆ ಹಾಗೂ ಮಹಾಭಾರತದಂತಹ ಮಹಾಗ್ರಂಥಗಳನ್ನು ತಿಳಿದುಕೊಳ್ಳುವ ಪ್ರಯತ್ನ ಇಂದಿನ ಯುವಜನತೆ ಮಾಡಬೇಕು ಎಂದು ಹೇಳಿದರು ವಿದೇಶಗಳಿಗೆ ಹೋದಾಗ ನಾವೇ ಹಿಂದೂಗಳಾಗಿ ನಾವೇ ನಾಚುವಂತ ರೀತಿಯಲ್ಲಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಅವರೆಲ್ಲ ಕೂಡ ಶ್ರೀಕೃಷ್ಣ ಕಾನ್ಶಿಯಸ್ ಅಂತೇಳಿ ಆ ಶ್ರೀಕೃಷ್ಣನ ಭಕ್ತಾದಿಗಳಾಗಿದ್ದಾರೆ ರಷ್ಯಾ ಅಮೆರಿಕ ಆ ದೇವಸ್ಥಾನಗಳನ್ನು ನೋಡಬೇಕು ನೀವು ನಾವೇ ಎಲ್ಲೋ ಒಂದು ಕಡೆ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಮಾತ್ರ ಶ್ರೀಕೃಷ್ಣನ ತಿಳ್ಕೊಳ್ಳೋ ಒಂದು ಆಗ್ಬಾರ್ದು ಪ್ರತಿನಿತ್ಯ ನಮ್ಮ ಮನಸ್ಸಿನಲ್ಲಿ ಶ್ರೀಕೃಷ್ಣನ ಆರಾಧನೆ ಧ್ಯಾನವನ್ನು ಮಾಡಿ ದಿವಸ ಶ್ರೀಕೃಷ್ಣ ಸಮುದಾಯ ಭವನಕ್ಕೆ ಜಮೀನನ್ನ ಮಂಜೂರು ಮಾಡಿಸಿ ನಿಮ್ಗೆ ಆದೇಶ ಪತ್ರ ಕೊಡ್ತೀನಿ ಅಂತ ಹೇಳಿ ಅದಕ್ಕೆ ನಾನು ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಕಂದಾಯ ಇಲಾಖೆ ಎಲ್ಲ ಅಧಿಕಾರಿ ಮಿತ್ರರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಿಮ್ಮೆಲ್ಲರ ಅಪೇಕ್ಷೆ ಮೇರೆಗೆ ನಿಮ್ಮೆಲ್ಲರ ಮನವಿ ಮೇರೆಗೆ ಅವರು ಸ್ಪಂದಿಸಿದ್ದಾರೆ ಇವತ್ತೇ ಆದೇಶ ಪತ್ರವನ್ನು ಇಲ್ಲಿಗೆ ತಂದಿದ್ದಾರೆ ಅದನ್ನ ನಿಮ್ಮ ಸಮುದಾಯದ ಮುಖಂಡರಿಗೆ ನಾನು ಹಸ್ತಾಂತರವನ್ನು ಮಾಡಿ ಯಾದವ ಸಮುದಾಯದ ಮುಖಂಡರಾದ ಸುಬ್ರಹ್ಮಣ್ಯ ಅವರ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದರು ಬಾಗೇಪಲ್ಲಿ ಅಕ್ಷರ ದಾಸೋಹ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಪಿಎಸ್ ನರಸಿಂಹರೆಡ್ಡಿ ಅವರು ಶ್ರೀಕೃಷ್ಣ ಜಯಂತಿ ಕುರಿತು ವಿಶೇಷ ಉಪನ್ಯಾಸ ನೀಡಿದರು ಯಾದವ ಸಮುದಾಯದ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಅಧ್ಯಕ್ಷರಾದ ಕೆವಿ ನಾಗರಾಜ್ ಜಿಲ್ಲಾಧಿಕಾರಿ ಎನ್ಎಂ ನಾಗರಾಜ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್
ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಶಿವಕುಮಾರ್, ಉಪವಿಭಾಗಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್, ತಾಲೂಕು ತಹಸೀಲ್ದಾರ್ ಗಣಪತಿ ಶಾಸ್ತ್ರಿ, ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಸೌಭಾಗ್ಯ, ಜಿಲ್ಲಾ ಯಾದವ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಆರ್ ವೆಂಕಟೇಶ್, ತಾಲೂಕು ಅಧ್ಯಕ್ಷ ಎಂ ಗಂಗಾಧರ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ವಿರೋಧ ಪಕ್ಷದ ನಾಯಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೇಲೆ ಮಡಿಕೇರಿಯಲ್ಲಿ ಮೊಟ್ಟೆ ಎಸೆತಕ್ಕೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿದ ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯದ ಧೀಮಂತ ರಾಜಕಾರಣಿ, ವಿರೋಧ ಪಕ್ಷದ ನಾಯಕರಿಗೆ ಅಪಮಾನ ಮಾಡಲಾಗಿದೆ. ಮೊಟ್ಟೆ ಎಸೆದ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಬೇಕು ಎಂದು ಆಗ್ರಹಿಸಿದರು. ಕೋಲಾರದ ಬಂಗಾರಪೇಟೆ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಿದ ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯದ ಧೀಮಂತ ರಾಜಕಾರಣಿ, ವಿರೋಧ ಪಕ್ಷದ ನಾಯಕರಿಗೆ ಅಪಮಾನ ಮಾಡಲಾಗಿದೆ. ಮೊಟ್ಟೆ ಎಸೆದ ದುಷ್ಕರ್ಮಿಗಳನ್ನು ಕೂಡಲೇ ಬಂಧಿಸಬೇಕು ಎಂದು ಆಗ್ರಹಿಸಿದರು. ಘಟನೆ ಕುರಿತು ತುಟಿ ಬಿಚ್ಚಿದ ಗೃಹ ಸಚಿವ ಅರಗ ಜ್ಞಾನೇಂದ್ರ ರಾಜೀನಾಮೆಗೆ ಒತ್ತಾಯಿಸಿದ ಪ್ರತಿಭಟನಾಕಾರರು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲು ವಿಫಲವಾದರೆ ಮುಂದೆ ರಾಜ್ಯಾದ್ಯಂತ ಬೃಹತ್ ಪ್ರಮಾಣದಲ್ಲಿ ಹೋರಾಟ ನಡೆಸಲಾಗುತ್ತದೆ ಎಂದು ಜಿಲ್ಲಾ ಕಿಸಾನ್ ಖೇತ್ ವಿಭಾಗದ ಅಧ್ಯಕ್ಷರಾದ ಊರುಬಾಗಿಲು ಶ್ರೀನಿವಾಸ್ ಎಚ್ಚರಿಕೆ ನೀಡಿದರು. ಪೊಲೀಸ್ ಇಲಾಖೆಯಿಂದ ಆ ದುಷ್ಕೃತ್ಯ ನಡೆಯುತ್ತಿದ್ದಂಥ ಕುಂಡ್ರನ್ನು, ಪೋಖರಿಗಳನ್ನು ತಡೆಯಲಾಗದೇ ಇದ್ದಾಗ ಇದು ಪೊಲೀಸ್ ಇಲಾಖೆಯ ಪೊಲೀಸ್ ವರಿಷ್ಠರ ಮತ್ತು ಗೃಹಮಂತ್ರಿಗಳ ಅಸಹಾಯಕತೆ. ಹಾಗೆ ಕೋಲಾರ ಜಿಲ್ಲೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಹಿಂದುಳಿದ ವರ್ಗಗಳ ವಿಭಾಗದಿಂದ, ಕೋಲಾರ ಕಿಸಾನ್ ಖೇತ್ ವಿಭಾಗದಿಂದ ಮತ್ತಿನ್ನಿತರ ಎಲ್ಲ ಮುಂಚೂಣಿ ನಾಯಕರವರಿಂದ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಕ್ಷಣಕ್ಕೆ ಈ ಪ್ರತಿಭಟನೆಯ ಹಿನ್ನೆಲೆಯನ್ನು ಅರಿತು ಬಿಜೆಪಿಯ ಗೃಹಮಂತ್ರಿಗಳು ಕ್ಷಮೆಯನ್ನು ಯಾಚಿಸಬೇಕು, ಆದಷ್ಟು ಬೇಗ ಈ ದುಷ್ಕೃತ್ಯವನ್ನೆತ್ತಿದಂಥ ಪುಂಡ್ರನ್ನು ಬಂಧಿಸಿ ಶಿಕ್ಷೆಗೊಳಪಡಿಸಬೇಕು. ಇನ್ನು ಘಟನೆ ಕುರಿತಂತೆ ಸಚಿವ ಮುನಿರತ್ನ ಪ್ರತಿಕ್ರಿಯಿಸಿದ್ದು, ಕರ್ನಾಟಕದ ರಾಜಕಾರಣ ಬಹಳ ಶಾಂತಿಯುತವಾದ ರಾಜಕಾರಣ, ಈ ರೀತಿ ಸಿದ್ದರಾಮಯ್ಯನಂತಹ ಹಿರಿಯ ನಾಗರಿಕರಿಗೆ ಮೊಟ್ಟೆ ಹೊಡೆಯುವುದು ಯಾರೇ ಮಾಡಿದ್ದರೂ ಕೂಡ ತಪ್ಪು, ಇದನ್ನೆಲ್ಲ ಪೊಲೀಸರ ವೈಫಲ್ಯ ಎಂದು ಹೇಳಲು ಆಗಲ್ಲ. ಸಂಧಿಯಲ್ಲಿ ನಿಂತು ಕಲ್ಲು ಹೊಡೆಯುವುದು, ಮೊಟ್ಟೆ ಹೊಡೆಯುವುದನ್ನು ಮಾಡಿದರೆ ಅದು ಪೊಲೀಸರ ವೈಫಲ್ಯ ಅಲ್ಲ, ಕಾನೂನು ಅದರ ಕೆಲಸ ಮಾಡುತ್ತದೆ, ನಾವು ಶಾಂತಿಯುತವಾಗಿ ಇರಬೇಕು ಎಂದರು. ಯಾರೇ ಆಗಲಿ ಈ ರೀತಿ ಮಾಡೋದು ತಪ್ಪು, ಮಾಡಬಾರ್ದು. ಯಾಕಂದರೆ ನಮ್ಮ ಕರ್ನಾಟಕದ ರಾಜಕಾರಣ ಭಾಳ ಶಾಂತಿಯುತವಾಗಿರೋಂಥ ರಾಜಕಾರಣ. ಸಿದ್ದರಾಮಯ್ಯನಂಥ ಒಬ್ಬ ಹಿರಿಯರಿಗೆ ಕೋಳಿ ಮೊಟ್ಟೆ ಹೊಡೆಯುವಂಥದ್ದು ಯಾರೇ ಮಾಡಿರಲಿ, ಅದು ಯಾರೇ ಹಿರಿಯರಾಗಿರಲಿ, ರಾಜಕಾರಣದಲ್ಲಿ ಒಂದು ಮಾಜಿ ಮುಖ್ಯಮಂತ್ರಿಗಳು ಈ ರೀತಿ ಮಾಡೋವಂಥದ್ದು ತಪ್ಪದು. ನಾವು ಶಾಂತಿಯುತವಾಗಿ ಜೀವನ ಮಾಡೋಂಥ ಕೆಲಸ ಪೊಲೀಸ್ನವ್ರ ಮೇಲೆ ಈಗ ಇದಕ್ಕೆಲ್ಲ ಪೊಲೀಸ್ ವೈಫಲ್ಯ ಅಂತ ಹೇಳಕ್ಕೆ ಬರಲ್ಲ. ಹತ್ತು ಜನ ನಿಂತಿರುವ ಯಾರೋ ಒಬ್ಬ ಸಂದಿನಲ್ಲಿ ಇಟ್ಕೊಂಡು ಒಂದು ಕಲ್ಲು ಹೊಡೆಯೋದು, ಕೋಳಿ ಮೊಟ್ಟೆ ಹೊಡೆಯೋದು, ಅದು ನಡೀತಾ ಇರುತ್ತೆ. ಸಿ ವಿ ನಾಗರಾಜ್, ಇ ನ್ಯೂಸ್ ಟಿವಿ, ಕೋಲಾರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ದೊಡ್ಡಬಳ್ಳಾಪುರವನ್ನೇ ಜಿಲ್ಲಾ ಕೇಂದ್ರವಾಗಿ ಘೋಷಿಸಬೇಕು. ಈಗಾಗಲೇ ಜಿಲ್ಲಾ ಕೇಂದ್ರ ಘೋಷಣೆ ಸಂಬಂಧ ಉಸ್ತುವಾರಿ ಸಚಿವ ಸುಧಾಕರ್ ನೀಡಿರುವ ಹೇಳಿಕೆ ಹಿಂಪಡೆಯಬೇಕು ಎಂದು ಒತ್ತಾಯಿಸಿ ದೊಡ್ಡಬಳ್ಳಾಪುರ ಜಿಲ್ಲಾ ಕೇಂದ್ರ ಹೋರಾಟ ಸಮಿತಿ ನೇತೃತ್ವದಲ್ಲಿ ಶುಕ್ರವಾರ ಬೃಹತ್ ಪ್ರತಿಭಟನಾ ಜಾಥಾ ನಡೆಯಿತು. ದೊಡ್ಡಬಳ್ಳಾಪುರ ನಗರದ ನೆಲದ ಆಂಜನೇಯ ಸ್ವಾಮಿ ದೇವಾಲಯದಿಂದ ಆರಂಭವಾದ ಜಾಥಾ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ತಹಸೀಲ್ದಾರ್ ವೃತ್ತದಲ್ಲಿ ಸಮಾವೇಶಗೊಂಡಿತು. ಪ್ರತಿಭಟನಾ ನಿರತರು ಸರ್ಕಾರ ಹಾಗೂ ಉಸ್ತುವಾರಿ ಸಚಿವರ ವಿರುದ್ಧ ಧಿಕ್ಕಾರ ಕೂಗಿದರು. ಆಗಸ್ಟ್ 15ರಂದು ಸ್ವಾತಂತ್ರ್ಯೋತ್ಸವ ಭಾಷಣದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಜನಾಭಿಪ್ರಾಯ ಪಡೆಯದೇ ಏಕಾಏಕಿ ಜಿಲ್ಲಾ ಕೇಂದ್ರ ಘೋಷಿಸಿರುವುದು ಅವರ ಹುಂಬತನ ಹಾಗೂ ಹಣದ ಹಕ್ಕೆ ನಿದರ್ಶನವಾಗಿದೆ. ಹೇಳಿಕೆ ಹಿಂಪಡೆಯುವವರಿಗೂ ದೊಡ್ಡಬಳ್ಳಾಪುರಕ್ಕೆ ಕಾಲಿಡಲು ಬಿಡುವುದಿಲ್ಲ. ಅವರು ಬರುವ ಕಡೆಗಳಲ್ಲಿ ಕಪ್ಪು ಪಟ್ಟಿ ಪ್ರದರ್ಶನ ಗೇರವ್ ಹಾಕಲಾಗುವುದು ಎಂದು ಹೋರಾಟ ಸಮಿತಿಯ ಮುಖಂಡರು ಎಚ್ಚರಿಸಿದರು. ಬಳಿಕ ತಹಸೀಲ್ದಾರ್ ಕಚೇರಿಗೆ ತೆರಳಿ ಉಪವಿಭಾಗಾಧಿಕಾರಿ ತೇಜಸ್ಕುಮಾರ್ ಹಾಗೂ ತಹಸೀಲ್ದಾರ್ ಮೋಹನ್ ಕುಮಾರಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಕರವೇ ಪ್ರವೀಣ್ ಶೆಟ್ಟಿ ಬಣದ ಪ್ರಧಾನ ಕಾರ್ಯದರ್ಶಿ ರಾಜಘಟ್ಟ ರವಿ ಮಾತನಾಡಿ, ದೊಡ್ಡಬಳ್ಳಾಪುರ ಜಿಲ್ಲಾ ಕೇಂದ್ರ ಮಾಡುವಂತೆ ನಮ್ಮ ನ್ಯಾಯಯುತ ಬೇಡಿಕೆ ಆಧಾರದ ಮೇಲೆ ಹೋರಾಟ ಆರಂಭಿಸಿದ್ದೇವೆ. ಜಿಲ್ಲಾ ಕೇಂದ್ರ ರಚನೆಗೆ ದೊಡ್ಡಬಳ್ಳಾಪುರ ಅರ್ಹವಾಗಿದೆ. ಆಗೊಮ್ಮೆ ದೇವನಹಳ್ಳಿಯನ್ನೇ ಜಿಲ್ಲಾ ಕೇಂದ್ರ ಮಾಡುವುದಾದರೆ ಆ ತಾಲೂಕಿನ ಅರ್ಹತೆಗಳೇನು ಎಂಬುದನ್ನು ತಾಲೂಕಿನ ಜನತೆಗೆ ಮನದಟ್ಟು ಮಾಡಿಕೊಡಬೇಕು. ಏಕಾಏಕಿ ನಿರ್ಧಾರ ಕೈಗೊಳ್ಳಲು ಸಾಧ್ಯವಿಲ್ಲ ಎಂದು ಸಚಿವರಿಗೆ ಎಚ್ಚರಿಸಿದರು. ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ
ದೇವನಹಳ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾನ್ಯ ಉಸ್ತುವಾರಿ ಸಚಿವರು ಆವೇಶಭರಿತರಾಗಿ ಅವೈಜ್ಞಾನಿಕವಾಗಿ ಯಾರ ಜೊತೆ ನಾಲ್ಕು ತಾಲೂಕುಗಳ ಜೊತೆ ಚರ್ಚೆ ಮಾಡದೆ ಏಕಾಏಕಿ ಜಿಲ್ಲಾ ಕೇಂದ್ರವನ್ನಾಗಿ ದೇವನಹಳ್ಳಿಯನ್ನು ಘೋಷಣೆ ಮಾಡ್ತೀವಿ ಇನ್ನೊಂದು ತಿಂಗಳೊಳಗೆ ಅಂತ ಹೇಳಿದಂಥದ್ದನ್ನು ಖಂಡಿಸ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ನಮ್ಮ ಒಂದು ನ್ಯಾಯಯುತವಾದ ಬೇಡಿಕೆ, ದೊಡ್ಡಬಳ್ಳಾಪುರ ತಾಲೂಕಿನ ನ್ಯಾಯಯುತವಾದ ಬೇಡಿಕೆ, ನಮಗೆ ಅರ್ಹತೆ ಇದ್ದರೆ, ನಿಜವಾಗಲೂ ದೊಡ್ಡಬಳ್ಳಾಪುರಕ್ಕೆ ಯೋಗ್ಯತೆ ಇದ್ದರೆ ಅದಕ್ಕೆ ನಮಗೆ ಕೊಡಿ, ಇಲ್ಲ ಅಂದರೆ ನಮಗೆ ಏನು ಯೋಗ್ಯತೆ ಇಲ್ಲ, ವಿಶೇಷವಾದ ಯೋಗ್ಯತೆ ದೇವನಹಳ್ಳಿಗೆ ಏನಿದೆ ಅನ್ನೋದನ್ನು ನಮಗೆ ಮನದಟ್ಟು ಮಾಡಿ. ದೊಡ್ಡಬಳ್ಳಾಪುರ ಶಾಸಕ ವೆಂಕಟರಾಮಯ್ಯ ಮಾತನಾಡಿ, ನನ್ನ 9 ವರ್ಷಗಳ ಆಡಳಿತದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂತೆ ಕೆಲಸ ಮಾಡಿದ್ದೇನೆ. ಈಗಿನ ಸರ್ಕಾರಕ್ಕೆ ಕಣ್ಣು ಕಿವಿ ಮೂಗಿಲ್ಲ. ಸೋಮವಾರ ಬೃಹತ್ ಸಂಖ್ಯೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿ ಮಾಡಿಕೊಡಲಾಗುವುದು ಎಂದರು. ಏನು ಜಿಲ್ಲಾ ಕೇಂದ್ರವನ್ನು ಆಗಸ್ಟ್ 15ರಂದು ದೇವನಹಳ್ಳಿ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿರ್ತಕ್ಕಂಥದ್ದು, ಈಗ ತಾವು ಅದು ಘೋಷಣೆ ಮಾಡಾಗಿದೆ, ಅಲ್ಲೇ ಮಾಡ್ತೀವಿ ಅಂತೇಳಿ ಬೆಳಿಗ್ಗೆ ಹೇಳಿದ್ರಿಂದ ಮಾಧ್ಯಮದವರು ನೀವು ನಮಗೆ ಇವಾಗ ಹೇಳ್ತಾ ಇದ್ದೀರಿ. ಯಾವುದೇ ಕಾರಣದಿಂದಲೂ ದೊಡ್ಡಬಳ್ಳಾಪುರ ತಾಲೂಕಿನ ಸಂಘಟನೆ ಪರ, ರೈತ ಪರ, ವಿದ್ಯಾರ್ಥಿ ಪರ, ದಲಿತ ಪರ ಎಲ್ಲರೂ ಸಹ ಈ ಹೋರಾಟದ ಮುಂಚೂಣಿಯಲ್ಲಿ ನಿಂತ್ಕೊಂಡು ನಮಗೆ ಜಿಲ್ಲಾ ಕೇಂದ್ರ ಆಗಲೇಬೇಕು, ಆ ನಿಟ್ಟಲ್ಲಿ ಹೋರಾಟವನ್ನು ಮುಂದಿನಲ್ಲಿ ರೂಪುರೇಷೆಗಳನ್ನು ಮಾಡ್ಕೊಂಡು ಹೋರಾಟ ಮಾಡ್ತೀವಿ. ಆದರೆ ನೀವು ಏಕಾಏಕಿ ಘೋಷಣೆ ಮಾಡಿರತಕ್ಕಂಥದ್ದು, ನೀವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಇದನ್ನು 4 ತಾಲೂಕಿನ ಜನಪ್ರತಿನಿಧಿಗಳನ್ನು ಸಂಘಟನೆ ಕರೆದು ತೀರ್ಮಾನ ತಗೊಳ್ಬೇಕಾಗಿತ್ತು. ಇದನ್ನು ನೀವು ಏಕಾಏಕಿ ಅವೈಜ್ಞಾನಿಕವಾಗಿ ತೊಗೊಂಡಿರೋದು, ಇದು ತಪ್ಪಿದೆ. ಈ ತಪ್ಪನ್ನು ತಾವು ತಿದ್ದುಕೊಂಡು ವಾಪಸ್ ತಗೊಂಡು ಅದನ್ನು ದೊಡ್ಡಬಳ್ಳಾಪುರ ಜಿಲ್ಲಾ ಕೇಂದ್ರವನ್ನಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ನಿಮ್ಮ ಮೂಲಕ ಮನವಿ ಮಾಡ್ಕೊಳ್ತೀವಿ. ಪ್ರತಿಭಟನೆಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು, ರಾಜಕೀಯ ಪಕ್ಷಗಳ ಮುಖಂಡರು ಭಾಗವಹಿಸಿದ್ದರು. ರಘು, ಇ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಮಣಪುರಂ ಹೃದಯ ಜ್ಯುವೆಲ್ಲರಿ, ಕೇರಳ, ಕರ್ನಾಟಕ, ಆಂಧ್ರಪ್ರದೇಶ. ಪರಿಶ್ರಮ ನೀಟ್ ಅಕಾಡೆಮಿ, ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. 1 ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ವಿರಾಮದ ನಂತರ ಇ ನ್ಯೂಸ್ ಟಿವಿಗೆ ಸ್ವಾಗತ. ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ತುಮಕೂರಿನ ವಿಶಿಷ್ಟ ಪಕ್ಷಿಪ್ರೇಮಿ ದಂಪತಿಗಳ ಸ್ಟೋರಿ ನೋಡಿದ್ರಿ. ಈ ಬಾರಿ ಇನ್ನೂ ಒಂದೇ ಹೆಜ್ಜೆ ಮುಂದೆ ಹೋಗಿ ತಮ್ಮ ಪಕ್ಷಿಪ್ರೇಮಕ್ಕೆ ಸಾಟಿಯೇ ಇಲ್ಲ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಅದೇನು ಅಂತೀರಾ ಈ ಸ್ಟೋರಿ ನೋಡಿ. ಒಮ್ಮೆ ಸಾಕು ಪ್ರಾಣಿ ಅಥವಾ ಪಕ್ಷಿಗಳನ್ನ ಹಚ್ಚಿಕೊಂಡರೆ ಅವು ಜೀವಕ್ಕಿಂತಲೂ ಮಿಗಿಲಾಗಿ ಬಿಡುತ್ತವೆ ಅನ್ನೋದಕ್ಕೆ ತುಮಕೂರಿನ ಈ ದಂಪತಿ ಏನೇ ದರ್ಶನ. ನಗರದ ಜಯನಗರ ನಿವಾಸಿಗಳಾದ ಅರ್ಜುನ್ ಮತ್ತು ರಂಜನಾ ದಂಪತಿ ಆಫ್ರಿಕಾದಿಂದ ತಲಾ 20,000 ರೂಪಾಯಿ ನೀಡಿ ಆಫ್ರಿಕನ್ ಗ್ರೇ ಜಾತಿಗೆ ಸೇರಿದ ಒಂದು ಗಂಡು ಮತ್ತು ಒಂದು ಹೆಣ್ಣು ಗಿಣಿಗಳನ್ನ ತಂದಿದ್ರು. ಈ ಮುದ್ದಾದ ಗಿಣಿಗಳ ಜೊತೆಗೆ ಕುಟುಂಬಸ್ಥರು ಸಂತಸವಾಗಿದ್ರು. ಕೆಲವು ದಿನಗಳ ಹಿಂದೆ ರುಸ್ತುಮಾ ಹೆಸರಿನ ಗಿಣಿ ಕಳೆದು ಹೋಗಿತ್ತು. ಪ್ರೀತಿಯ ಗಿಣಿ ಕಾಣೆಯಾಗುತ್ತಿದ್ದಂತೆ ಕುಟುಂಬದವರು ಎಲ್ಲೆಡೆ ಹುಡುಕಾಟ ನಡೆಸಿದ್ರು. ಆದರೆ ಎಲ್ಲಿಯೂ ಸಿಗದೆ ಹೋದಾಗ ಗಿಣಿ ಚಿತ್ರವಿದ್ದ ಪೋಸ್ಟರ್ಗಳನ್ನ ಮಾಡಿ ನಗರದೆಲ್ಲೆಡೆ ಹಂಚಿದ್ದರು. ಕೊನೆಗೆ 1 ವಾರದ ಬಳಿಕ ಗಿಣಿ ಪತ್ತೆಯಾಗಿತ್ತು. ಗಿಣಿ ಹುಡುಕಿಕೊಟ್ಟವರಿಗೆ 80,000 ಬಹುಮಾನ ನೀಡಿ ಗಿಣಿ ಮಾಲೀಕ ಅರ್ಜುನ್ ತಮ್ಮ ಮಾತನ್ನ ಉಳಿಸಿಕೊಂಡಿದ್ರು. ಆದ್ರೀಗ ಈ ಗಿಣಿಗಳನ್ನೇ ಪಕ್ಷಿಧಾಮಕ್ಕೆ ದಾನ ಮಾಡಿಬಿಟ್ಟಿದ್ದಾರೆ. ಮಾಡಿದ್ವಿ, ಯಾವ ತರ ನೆಕ್ಸ್ಟ್ ಈ ತರ ಆಗಲ್ಲ ಅನ್ನೋದು ಏನ್ ಗ್ಯಾರಂಟಿ ಅಂತ ಯೋಚನೆ ಮಾಡಿಬಿಟ್ಟು, ಮತ್ತೆ ಈ ಥರ ಆದರೆ ಅದ್ರ ಲೈಫ್ ಜೊತೆ ನಾವು ಆಟಾಡ್ದಂಗೆ ಆಗುತ್ತಲ್ಲ ಅಂತ ಡಿಸೈಡ್ ಮಾಡಿ ಏವಿಯರಿಗೆ ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ.
ಸೊ ಎಲ್ಲಿ ಬೆಸ್ಟ್ ಏವಿಯರಿ ಅಂತ ನೋಡಿದ್ವಿ. ಎಲ್ಲ ಕಡೆ ಸಣ್ಣ ಪುಟ್ಟ ಕೇಜಸ್ ಇದೆ, ಕೇಜಸ್ಸಿಗೆ ಬಿಡೋಕ್ಕೆ ನನಗೆ ಇಷ್ಟ ಇಲ್ಲ. ಅದು ತುಂಬ ಚೆನ್ನಾಗಿರಬೇಕು ಅಂತಲೇ ನಮ್ಮ ಆಸೆ ಐತೆ, ಯಾಕೆಂದ್ರೆ ನಮ್ಮ ಮಕ್ಕಳು ಲೆಕ್ಕದಲ್ಲೇ ನಾವು ನೋಡ್ಕೊಂಡಿದ್ದು. ಸೊ ಬೆಸ್ಟ್ ಏವಿಯರಿ ಅಂತ ಗುಜರಾತ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಝೂಲಾಜಿಕಲ್ ಪಾರ್ಕ್ ಅಂತ, ಬಿಗ್ಗೆಸ್ಟ್ ಏವಿಯರಿ ಇನ್ ಇಂಡಿಯಾ. ಸೊ ಅಲ್ಲಿಗೆ ಬಿಡೋಣ ಅಂತಲೇ ಡಿಸೈಡ್ ಮಾಡಿ ಇಲ್ಲಿಂದ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಡೊನೇಷನ್ ಥರ ಕೊಟ್ಬಿಟ್ಟು ಅದು ಬರ್ಡ್ಸ್ನ ಅಲ್ಲಿ ಬಿಟ್ಟಿದ್ದೀವಿ ಸರ್. ಹೌದು, ಯಾವಾಗ ಗಿಣಿ ಕಾಣೆಯಾಗಿ ಮತ್ತೆ ಮನೆ ಸೇರಿತೋ ಈ ಪಕ್ಷಿ ಪ್ರೇಮಿ ದಂಪತಿಗಳಿಗೆ ಒಂದು ಸಣ್ಣ ಭಯ ಶುರುವಾಗಿತ್ತು. ಈ ಬಾರಿ ಏನೋ ಗಿಣಿ ಕ್ಷೇಮವಾಗಿ ಮನೆ ಸೇರಿದ, ಆದ್ರೆ ಮತ್ತೆ ಹೀಗೆ ಆಗಲ್ಲ ಅನ್ನೋದು ಏನು ಗ್ಯಾರಂಟಿ? ಹೀಗಾಗಿ ತಮ್ಮ ಸ್ವಾರ್ಥಕ್ಕಿಂತ ತಾವು ಸಾಕಿರುವ ಮುದ್ದು ಗಿಣಿಗಳು ಕ್ಷೇಮವಾಗಿರೋದು ಮುಖ್ಯ ಎಂದು ದೃಢ ನಿರ್ಧಾರ ಮಾಡಿದ ಅರ್ಜುನ್ ಮತ್ತು ರಂಜನಾ ದಂಪತಿ ದೊಡ್ಡ ತ್ಯಾಗ ಮಾಡಲು ಮುಂದಾದ್ರು. ಈಗ ಬಲು ಬೇಸರದಿಂದಲೇ ಈ ಗಿಣಿಗಳನ್ನ ದೂರದ ಗುಜರಾತ್ನಲ್ಲಿರುವ ಸರ್ದಾರ್ ವಲ್ಲಭಾಯಿ ಪಾಟೀಲ್ ಮೃಗಾಲಯಕ್ಕೆ ಹಸ್ತಾಂತರ ಮಾಡಿ ಬಂದಿದ್ದಾರೆ. ಈಗ ಅದೇ ಗಿಣಿಗಳನ್ನ ಗುಜರಾತ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಝೂಲಾಜಿಕಲ್ ಪಾರ್ಕಲ್ಲಿ ಬಿಟ್ಟಿದ್ದೀವಿ. ಡೊನೇಷನ್ ಲೆಕ್ಕದಲ್ಲಿ ಕೊಟ್ಟಿದ್ದೀವಿ ಎರಡನ್ನು. ಮಿಸ್ ಮಾಡ್ತಿದ್ದೀವಿ ತುಂಬಾನೇ, ಅದು ಇಲ್ಲದೆ ಇರೋದು, ಆದ್ರೂ ಆರಾಮಾಗಿರಲಿ ಅಂತ ಹೇಳಿ ಅದ್ರ ಪ್ರಪಂಚಕ್ಕೆ ಬಿಟ್ಟಿದ್ದೀವಿ. ನೆಕ್ಸ್ಟ್ ನಮ್ಮನೇಲಿ ಮತ್ತೆ ಈ ಥರ ತಪ್ಪಾಗಬಾರ್ದು ಅಂತಲೇ ಅಂದ್ಕೊಂಡು ಅದು ಆರಾಮಾಗಿರಲಿ ಅಂತ. ಈಗೇನೋ ಸಿಕ್ಕಿದೆ, ಮತ್ತೆ ಮಿಸ್ಸಾಗಿ ಈ ಥರ ಏನನ ಆದಾಗ ಮತ್ತೆ ನಾವು ತುಂಬಾ ಇದು ಮಾಡಬೇಕು, ಮತ್ತು ಅದರದ್ದು ಜೀವದ ಜೊತೆ ಆಟಾಡ್ದಂಗೆ ಆಗುತ್ತೆ ಅನ್ನೋ ಲೆಕ್ಕಕ್ಕೋಸ್ಕರನೇ ಡಿಸೈಡ್ ಮಾಡ್ಕೊಂಡು ಎಲ್ಲರೂ ಮನೆಯಿಂದ ಇದನ್ನು ಬಿಟ್ಟಿದ್ದೀವಿ. ಇನ್ನು ಸ್ವಂತ ಮಕ್ಕಳಂತೆ ಸಾಕಿ ಸಲುಹಿದ್ದ ಗಿಣಿಗಳನ್ನ ದೂರದ ಗುಜರಾತ್ನಲ್ಲಿ ಬಿಟ್ಟು ಬಂದಿರೋ ಕುಟುಂಬ ಸದ್ಯ ಭಾರಿ ಬೇಸರದಲ್ಲಿದೆ. ಇನ್ನೊಂದೆಡೆ ಅರ್ಜುನ್ ಪತ್ನಿ ರಂಜನಾ ಈ ಗಿಣಿಗಳ ನೆನಪಿಗಾಗಿ ಅವುಗಳ ಪುಕ್ಕಗಳನ್ನ ಬಳಸಿ ಕಿವಿಗೆ ಓಲೆ ಮಾಡಿಸಿಕೊಂಡಿದ್ದಾರೆ. ಈ ಮೂಲಕವಾದರೂ ತಮ್ಮ ಮುದ್ದು ಗಿಣಿಗಳ ಸ್ಪರ್ಶದ ಅನುಭವವಾಗುತ್ತೆ ಅನ್ನೋದು ಅವರಿಗಿರುವ ಸಮಾಧಾನ. ರವಿಕುಮಾರ್ ಜೆಎಸ್, ಇ ನ್ಯೂಸ್ ಟಿವಿ, ತುಮಕೂರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾರಿನ ಮೇಲೆ ಮೊಟ್ಟೆ ಎಸೆದು ಹಲ್ಲೆಗೆ ಯತ್ನಿಸಿರುವ ಕಿಡಿಗೇಡಿಗಳ ವಿರುದ್ಧ ಶಾಸಕ ಕೆವೈ ನಂಜೇಗೌಡ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಟೈರಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು. ಮಡಿಕೇರಿಯಲ್ಲಿ ಅತಿವೃಷ್ಟಿಯಿಂದಾಗಿ ಅಲ್ಲಿನ ಬೆಳೆ ಹಾನಿಯ ಬಗ್ಗೆ ವೀಕ್ಷಿಸಲು ತೆರಳಿದ್ದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರಿನ ಮೇಲೆ ಕಿಡಿಗೇಡಿಗಳು ಮೊಟ್ಟೆ ಎಸೆದ ಸಂಬಂಧ ಮಾನೂರು ಶಾಸಕ ಕೆವೈ ನಂಜೇಗೌಡ ಕಾಂಗ್ರೆಸ್ ಕಚೇರಿಯಿಂದ ತಹಸೀಲ್ದಾರ್ ಕಚೇರಿವರೆಗೂ ಕಾಲ್ನಡಿಗೆಯಲ್ಲಿ ಮೆರವಣಿಗೆ ನಡೆಸಿ ಮಾರಿಕಂಬ ವೃತ್ತದಲ್ಲಿ ಟೈರಿಗೆ ಬೆಂಕಿ ಹಚ್ಚಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ಅವರ ಪ್ರತಿಕೃತಿಯನ್ನು ದಹಿಸಿ ಬಿಜೆಪಿ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ನಂತರ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಸರ್ಕಾರ ಹಾಗೂ ಬಿಜೆಪಿ ಮತ್ತು ಸಂಘ ಪರಿವಾರದ ವಿರುದ್ಧ ಘೋಷಣೆ ಕೂಗಿ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು. ಇನ್ನು ಈ ವೇಳೆ ಶಾಸಕ ಕೆವೈ ನಂಜೇಗೌಡ ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ದೇವರಾಜ ಅರಸು ಅವರ ನಂತರ ಅತ್ಯಂತ ಜನಪ್ರೀತಿಗೆ ಪಾತ್ರರಾದ ಮುಖ್ಯಮಂತ್ರಿ ಎಂದರೆ ಅದು ಸಿದ್ದರಾಮಯ್ಯ. ಅಂತಹವರ ಮೇಲೆ ಕೆಲ ಕಿಡಿಗೇಡಿಗಳು ಸಂಘ ಪರಿವಾರದವರ ಜೊತೆಗೆ ಬಿಜೆಪಿಯವರು ಸೇರಿಕೊಂಡು ಕಾರಿನ ಮೇಲೆ ಮೊಟ್ಟೆ ಎಸೆದು ಹಲ್ಲೆಗೆ ಯತ್ನಿಸಿರುವುದು ಖಂಡನೀಯ ಎಂದರು. ಕೊಡಗಿನಲ್ಲಿ ಅತಿವೃಷ್ಟಿಯಾಗಿ ಅಲ್ಲ ನಷ್ಟಗಳನ್ನು ಅನುಭವಿಸಿರೋದನ್ನು ವೀಕ್ಷಣೆ ಮಾಡೋಕ್ಕೆ ಹೋದಾಗ ಒಬ್ಬ ವಿರೋಧ ಪಕ್ಷ ನಾಯಕರು ಈ ಬಿ ಜೆ ಪಿ ಸರ್ಕಾರ ಏನು ಗೂಂಡಾಗಳನ್ನು ಬಿಟ್ಟು ವಿರೋಧ ಪಕ್ಷ ನಾಯಕರಿಗೆ ಅಡ್ಡಿಯನ್ನು ಪಡಿಸುವಂಥದ್ದು ಹಲ್ಲೆ ಮಾಡಲು ಪ್ರಯತ್ನಿಸಿದಂಥ ಒಂದು ವಿಷಯ ನಮ್ಮ ರಾಜ್ಯದಲ್ಲಿ ಇತಿಹಾಸದಲ್ಲಿ ಇದು ಇಂಥ ಒಂದು ಗೂಂಡಾ ವರ್ತನೆಯನ್ನು ಕಂಡಿಲ್ಲ ಅಂತೇಳಿ ನಮಗೆಲ್ಲರಿಗೂ ಕೂಡ ಬೇಜಾರಾಗ್ತದೆ. ಈ ಬಿ ಜೆ ಪಿ ಸರ್ಕಾರದಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಹೋಲಿಕೆ ಮಾಡೋಕ್ಕೆ ಸಾಧ್ಯನಾ ನಿಮ್ಮ ಕೈಯಲ್ಲಿ? ಅಂಥ ಒಬ್ಬ ನಾಯಕರನ್ನು ಗೌರವಿತವಾಗಿ ನಡೆಸ್ಕೊಂಡೋದು ಬಿಟ್ಟು ಅವ್ರ ಮೇಲೆ ಗೂಂಡ ವರ್ತನೆ ಮಾಡೋದು ಇದು ಮುಂದಿನ ದಿನಗಳಲ್ಲಿ ಬಿ ಜೆ ಪಿಗೆ ತಕ್ಕ ಪಾಠ ಜನತೆ ಕಳಿಸುತ್ತ ದೂರ ಇಲ್ಲ. ರಾಜ್ಯಾದ್ಯಂತ ಇದನ್ನು ಖಂಡಿಸ್ತಾ ಇದ್ದೇವೆ. ಏನ್ ನಿನ್ನೆ ಆದಂತ ಒಂದು ಘಟನೆ ಗೂಂಡ ವರ್ತನೆ ಈ ಬಿಜೆಪಿ ಸರ್ಕಾರದ ಕೆಟ್ಟ ಆಡಳಿತ ಕೋಮುವಾದಿ ಬಿಜೆಪಿ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆಯನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಬಿಜೆಪಿ ವಿರುದ್ಧವಾಗಿ ರಾಜ್ಯಾದ್ಯಂತ ಹೋರಾಟಕ್ಕೆ ಕಾಂಗ್ರೆಸ್ ಸಿದ್ಧವಾಗ್ತದೆ. ಪ್ರತಿಭಟನೆಯಲ್ಲಿ ಎಂಎಲ್ಸಿ ಅನಿಲ್ ಕುಮಾರ್, ಮಾಜಿ ಶಾಸಕ ಎ ನಾಗರಾಜು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂಜಿ ಮಧುಸೂದನ್, ಎಚ್ಎಂ ವಿಜಯ ನರಸಿಂಹ, ಕೆಪಿಸಿಸಿ ಕಾರ್ಯದರ್ಶಿ ಸಿ ಲಕ್ಷ್ಮೀನಾರಾಯಣ, ಡಿಸಿಸಿ ಪ್ರಧಾನ ಕಾರ್ಯದರ್ಶಿ ಸಂತೇಹಳ್ಳಿ ನಾರಾಯಣಸ್ವಾಮಿ, ಪುರಸಭಾ ಮಾಜಿ ಅಧ್ಯಕ್ಷ ಎನ್ ಮುರಳೀಧರ್ ಇನ್ನಿತರರು ಭಾಗವಹಿಸಿದ್ದರು. ಕೇಶವ್, ಇ ನ್ಯೂಸ್ ಟಿವಿ, ಮಾಲೂರು.
ಯಾದವ ಸಮುದಾಯದವರಿಗೆ ಸಮುದಾಯ ಭವನಕ್ಕೆ ಹನುಮಂತಪುರ ಗೇಟ್ ಬಳಿ ಸ್ಥಳವನ್ನು ತಹಸೀಲ್ದಾರ್ ನೇತೃತ್ವದಲ್ಲಿ ಪರಿಶೀಲನೆ ನಡೆಸಿ ಸ್ಥಳ ಮಂಜೂರು ಮಾಡಲು ಶೀಘ್ರವಾಗಿ ಕ್ರಮ ಕೈಗೊಳ್ಳುವುದಾಗಿ ಶಾಸಕ ವಿ ಮುನಿಯಪ್ಪ ಭರವಸೆ ನೀಡಿದರು. ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಾಲೂಕು ಆಡಳಿತದಿಂದ ಶುಕ್ರವಾರ ಆಯೋಜಿಸಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಶಾಸಕ ವಿ ಮುನಿಯಪ್ಪ ಮಾತನಾಡಿ, ಸುಖ ಶಾಂತಿ ಇಲ್ಲದ ಮೇಲೆ ಜೀವನಕ್ಕೆ ಅರ್ಥವಿರುವುದಿಲ್ಲ. ನಿಜವಾದ ಸಂತೋಷ ಸುಖ ನೆಮ್ಮದಿ ಕಾಣಬೇಕಾದರೆ ಭಗವಂತನನ್ನ ಅರಿಯಬೇಕು, ಅವನಲ್ಲಿ ಶರಣಾಗಬೇಕು, ಶ್ರೀಕೃಷ್ಣನ ಸಂದೇಶ ಪಾಲನೆ ಮಾಡಬೇಕು ಎಂದು ಹೇಳಿದರು. ಎಲ್ಲ ಭಕ್ತರು ಸಹ ಅಷ್ಟೇ, ಭಕ್ತಿಯಿಂದ ಬರ್ತಕ್ಕಂಥ ಮಾತೇನಿದೆ ಅದು ದೇವರ ಮಾತು. ಆ ದೇವರ ಮಾತನ್ನು ನಾವು ಸದಾಕಾಲ ಕಾಪಾಡಿಕೊಂಡ್ರೆ ಅದರಿಂದ ಎಲ್ರಿಗೂ ಒಳ್ಳೇದಾಗುತ್ತೆ. ಅದೇ ಯಾಕೆ ಕೆಲವರಿಗೆ ಒಳ್ಳೇದಾಗ್ತದೆ ಕೆಲವರಿಗೆ ಆಗೋದಿಲ್ಲ ಅಂದರೆ ಅದನ್ನು ಆತ್ಮಕ್ಕೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ನಗರದ ಟಿಬಿ ರಸ್ತೆಯಲ್ಲಿರುವ ಶ್ರೀಕೃಷ್ಣ ಸ್ವಾಮಿ ದೇವಸ್ಥಾನ ಸೇರಿದಂತೆ ಉಲ್ಲೂರುಪೇಟೆಯ ಶ್ರೀರಾಮ ಭಜನೆ ಮಂದಿರದಲ್ಲಿ ಶುಕ್ರವಾರ ವಿಶೇಷ ಹೂವಿನ ಅಲಂಕಾರ, ಹೋಮ, ಪೂಜೆ ನಡೆಸಲಾಯಿತು. ಯಾದವ ಕುಲಸ್ಥರು ಕುಟುಂಬ ಸಮೇತರಾಗಿ ಪೂಜೆಯಲ್ಲಿ ಪಾಲ್ಗೊಂಡರು. ಮಹಿಳೆಯರು ತಂಬಿಟ್ಟು ದೀಪಗಳನ್ನು ಮೆರವಣಿಗೆಯಲ್ಲಿ ತಂದು ಪೂಜೆಯನ್ನ ನೆರವೇರಿಸಿದರು. ತಾಲೂಕಿನ ಯಾದವ ಕುಲಸ್ಥರಿಂದ ಶ್ರೀಕೃಷ್ಣ ಸ್ವಾಮಿ ದೇವಸ್ಥಾನದಿಂದ ಪಲ್ಲಕ್ಕಿಯ ಮೆರವಣಿಗೆಯನ್ನು ಆಯೋಜಿಸಿದ್ದು, ಶ್ರೀಕೃಷ್ಣ ಮೂರ್ತಿಗಳಲ್ಲಿರುವ ಮುತ್ತಿನ ಪಲ್ಲಕ್ಕಿಗಳು, ಸಪ್ತಶ್ವದ ರಥಗಳು, ಕೀಲುಕುದುರೆ, ದೇವರುಗಳ ಬೊಂಬೆ, ತಮಟೆ ವಾದನ, ನಾದಸ್ವರ, ಶ್ರೀಕೃಷ್ಣ ವೇಷಧಾರಿಗಳಾದ ಮಕ್ಕಳು, ದೀಪಗಳನ್ನು ಹೊತ್ತ ಮಹಿಳೆಯರು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯಲ್ಲಿ ಸಾಗಿದ್ದು ಆಕರ್ಷಕವಾಗಿತ್ತು. ಕಾರ್ಯಕ್ರಮದಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್, ಮಾಜಿ ಶಾಸಕ ಎಂ ರಾಜಣ್ಣ, ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ, ತಹಸೀಲ್ದಾರ್ ಬಿಎಸ್ ರಾಜೀವ್, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸುಬ್ಬಾರೆಡ್ಡಿ, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬಿಸಿ ನಂದೀಶ್, ಸುಬ್ರಹ್ಮಣಿ, ಎ ನಾಗರಾಜ್, ನಗರಸಭಾ ಸದಸ್ಯರಾದ ಬಿಎಂ ಮುನಿರಾಜು, ಎನ್ ಲಕ್ಷ್ಮಣ್ ಮತ್ತಿತರರು ಪಾಲ್ಗೊಂಡಿದ್ದರು. ವೀರಪುರ ಮಂಜುನಾಥ್, ಇ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಸಾವರ್ಕರ್ ಬಗ್ಗೆ ಕೆಲವರು ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ. ಅಜ್ಞಾನದಿಂದ ಯಾರು ಕೂಡ ಮಾತನಾಡಬಾರದು. ಕೆಲವರಿಗೆ ನಾನೇ ಪ್ರಾಯೋಜಕತ್ವ ನೀಡಿ ಪುಸ್ತಕಗಳನ್ನು ತರಿಸುತ್ತೇನೆ. ಆ ಪುಸ್ತಕಗಳನ್ನು ಓದಿದ ಬಳಿಕ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ, ಸಾವರ್ಕರ್ ಬಗ್ಗೆ ಮಾತನಾಡಲಿ ಎಂದು ಸಚಿವ ಸುಧಾಕರ್ ಹೇಳಿದರು. ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆ ನೀಡಿ ಅಜ್ಞಾನದಿಂದ ಯಾರು ಸಾವರ್ಕರ್ ಬಗ್ಗೆ ಮಾತನಾಡಬಾರದು, ಅವರ ಪುಸ್ತಕಗಳನ್ನು ಓದಿದ ಬಳಿಕ ಮಾತನಾಡಲಿ ಎಂದರು. ಇನ್ನು ಸಿದ್ದರಾಮಯ್ಯ ಕರಿನ ಮೇಲೆ ಮೊಟ್ಟೆ ಎಸೆದ ಪ್ರಕರಣವನ್ನು ನಾವು ತೀವ್ರವಾಗಿ ಖಂಡಿಸುತ್ತೇನೆ ಎಂದ ಅವರು, ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ತಮ್ಮ ಅಭಿಪ್ರಾಯಗಳನ್ನು ಹೇಳುವ ಅಧಿಕಾರವಿದೆ, ಎಲ್ಲರಲ್ಲೂ ವಿಪಕ್ಷ ನಾಯಕ ಅಂದರೆ ಶ್ಯಾಡೋ ಸಿಎಂ ಇದ್ದ ಹಾಗೆ. ಈಗಾಗಲೇ ಈ ಘಟನೆಯನ್ನು ಯಡಿಯೂರಪ್ಪ, ಸಿಎಂ ಬೊಮ್ಮಾಯಿ ಅವರು ಕೂಡ ಖಂಡಿಸಿದ್ದಾರೆ. ಮುಂದೆ ಈ ರೀತಿ ಆಗದಂತೆ ಎಚ್ಚರ ವಹಿಸುತ್ತೇವೆ ಎಂದರು. ಸಾವರ್ಕರ್ ಅವರ ಬದುಕನ್ನು ಭಾಳ ಚೆನ್ನಾಗಿದೆ ಪುಸ್ತಕಗಳು, ಕಳಿಸ್ಕೊಡ್ತೀನಿ, ಓದ್ಬಿಟ್ಟು ಆಮೇಲಿಂದ ಮಾತಾಡಿ. ಅಜ್ಞಾನದಿಂದ ಯಾರು ಮಾತಾಡೋದು ಬೇಡ, ಅಜ್ಞಾನದಿಂದ ಮಾತಾಡಿ ಇತಿಹಾಸವನ್ನು, ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ಬದುಕನ್ನು ಇವತ್ತು ನಮ್ಮ ಯುವ ಪೀಳಿಗೆ ಮುಂದೆ ಅದನ್ನು ಕಡಿಮೆ ಮಾಡುವಂಥದ್ದು ಅದು ನಿಜವಾಗಿಯೂ ಕೂಡ ಅದು ಸರಿಯಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅವರವರ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಸೂಕ್ತ ವೇದಿಕೆ ಇದೆ, ಹೋರಾಟ ಮಾಡಲಿಕ್ಕೂ ಅವಕಾಶ ಇದೆ, ಸಂವಿಧಾನನೂ ಕಲ್ಪಿಸಿದೆ, ಪ್ರಜಾಪ್ರಭುತ್ವದ ನೀತಿ ಕೂಡ ಅದೇ. ಅದರಲ್ಲಿ ಕೂಡ ವಿರೋಧ ಪಕ್ಷದ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಅಂತಂದರೆ ಏನು, ದೇ ಆರ್ ಲೈಕ್ ಶ್ಯಾಡೋ ಚೀಫ್ ಮಿನಿಸ್ಟರ್. ಹಾಗಾಗಿ ಅವ್ರ ಮೇಲೆ ಮಾಡಿರುವಂಥದ್ದನ್ನು ನಾನು ಖಂಡಿಸ್ತೇನೆ. ಇನ್ನು ಮನೆಯಲ್ಲಿ ಕುಳಿತು ರಾಜಕೀಯ ಮಾಡೋರಿಗೆ ರಾಷ್ಟ್ರೀಯ ಪಕ್ಷಗಳ ಜವಾಬ್ದಾರಿ ಅರ್ಥ ಆಗಲ್ಲ ಎಂದು ಮಾಜಿ ಸಿಎಂ ಎಚ್ಡಿಕೆಗೆ ಡಾಕ್ಟರ್ ಕೆ ಸುಧಾಕರ್ ತಿರುಗೇಟು ನೀಡಿದ್ದಾರೆ. ಬಿಎಸ್ವೈಗೆ ನೀಡಿರುವ ಸ್ಥಾನಮಾನದ ಬಗ್ಗೆ ಎಚ್ಡಿಕೆ ಮಾಡಿರುವ ವ್ಯಂಗ್ಯ ಕುರಿತು ಮಾತನಾಡಿ, ಬಿಜೆಪಿಯಲ್ಲಿ ಸಂಸದೀಯ ಮಂಡಳಿ ಸ್ಥಾನಮಾನ ಉನ್ನತವಾದದ್ದು, ಬಿಜೆಪಿಯ ಉನ್ನತ ನಾಯಕರ ಜೊತೆ ಬಿಎಸ್ವೈ ಕುಳಿತುಕೊಳ್ತಾರೆ, ಬಿಜೆಪಿ ಫ್ಯಾಮಿಲಿ ಬೇಸಡ್ ಪಕ್ಷವಲ್ಲ, ಬಿಎಸ್ವೈಗೆ ಬಿಜೆಪಿಯಲ್ಲಿ ಉನ್ನತ ಸ್ಥಾನ ನೀಡಿದ್ದಕ್ಕೆ ಬೇರೆ ಪಕ್ಷಗಳ ನಾಯಕರು ಯಾಕೆ ಉರಿಪಡ್ತಿದ್ದಾರೋ ಗೊತ್ತಿಲ್ಲ ಎಂದರು. ಅವರೇನು ಅಂದರೆ ಮನೆಯಲ್ಲೇ ಮಾಡ್ಕೊಳ್ತಾರಲ್ಲ, ಹಾಗಾಗಿ ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ಪಕ್ಷಗಳು ಪಾಲಿಸಿಯನ್ನು ಮಾಡ್ತಾರೆ, ಯಾವ ರೀತಿ ಇವತ್ತು ಕಾಂಗ್ರೆಸ್ನಲ್ಲಿ ಕೂಡ ಇದೆ ಆ ರೀತಿಯಲ್ಲಿ CWC ಅಂತ ಇದೆ. ಭಾರತೀಯ ಜನತಾ ಪಕ್ಷದಲ್ಲಿ ಮತ್ತಷ್ಟು ಪ್ರಜಾಪ್ರಭುತ್ವದ ನೀತಿಯನ್ನು, ನಿಯಮವನ್ನು 100% ಪಾಲನೆ ಮಾಡುವಂಥ ಪಕ್ಷ ಇದು. ಇದು ಯಾವುದೇ ಫ್ಯಾಮಿಲಿ
ಬೇಸ್ಡ್ ಪಾರ್ಟಿ ಅಲ್ಲ. ಈಗಾಗಲೇ ಮೊನ್ನೆ ನೋಡಿದ್ದೀರಿ ತಾವು, ಸ್ವಾತಂತ್ರ್ಯ ದಿನಾಚರಣೆ ದಿವಸ ಕೂಡ ಮಾನ್ಯ ಪ್ರಧಾನಮಂತ್ರಿಗಳು ಅದನ್ನೇ ಹೇಳಿದ್ರು, ನೆಪೋಟಿಸಮ್ ವಿರುದ್ಧ ಮಾತಾಡಿದ್ದಾರೆ. ಹಾಗಾಗಿ ಕುಟುಂಬ ರಾಜಕಾರಣದ ವಿರುದ್ಧ ಇರತಕ್ಕಂಥ ಪಕ್ಷ ಯಾವುದಾದ್ರೂ ಇದ್ರೆ ಅದು ಭಾರತೀಯ ಜನತಾ ಪಕ್ಷ. ಅಶ್ವಥ್, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಶ್ರೀಕೃಷ್ಣ ಹಿಂದೂಗಳ ಆರಾಧ್ಯ ದೈವ. ಯಾದವ ಸಮುದಾಯಕ್ಕೆ ಸಮುದಾಯ ಭವನ ನಿರ್ಮಾಣಕ್ಕಾಗಿ ಕೆಎಲ್ಇಡಿ ನಿಧಿಯಿಂದ 5 ಲಕ್ಷ ರೂಪಾಯಿಗಳನ್ನು ನೀಡುತ್ತೇನೆ ಎಂದು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಭರವಸೆ ನೀಡಿದರು. ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿ. ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. 9ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಶಾಸಕರು, ಪುರಸಭೆ ಅಧ್ಯಕ್ಷರು, ಸಮಾಜದ ಮುಖಂಡರು, ತಾಲೂಕು ಮಟ್ಟದ ಅಧಿಕಾರಿಗಳು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸ್ತಬ್ಧ ಚಿತ್ರಗಳ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದರು. ಯಾದವ ಸಂಘ ಮತ್ತು ತಾಲೂಕು ಆಡಳಿತ ವತಿಯಿಂದ ಸ್ತಬ್ಧ ಚಿತ್ರಗಳು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದವು. ಸ್ತಬ್ಧ ಚಿತ್ರಗಳಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ, ಶ್ರೀಕೃಷ್ಣ ಹಿಂದೂಗಳ ಆರಾಧ್ಯ ದೈವ. ಯಾದವ ಸಮುದಾಯಕ್ಕೆ ಸಮುದಾಯದ ಭವನ ನಿರ್ಮಾಣಕ್ಕೆ ಕೆಎಲ್ಇಡಿ ನಿಧಿಯಿಂದ 5 ಲಕ್ಷ ನೀಡುತ್ತೇನೆ ಎಂದು ಭರವಸೆ ನೀಡಿದರು. ಅನೇಕ ಬಡ ಮಕ್ಕಳಿಗೆ ಅಥವಾ ಬಡ ಕುಟುಂಬಗಳಲ್ಲಿ ಮಾಡತಕ್ಕಂತಹ ಮದುವೆಗಳು, ಮಂಜುಗಳು, ಅನೇಕ ಕಾರ್ಯಕ್ರಮಗಳು ಇವೆಲ್ಲವನ್ನು ಕೂಡ ಅತಿ ಕಡಿಮೆ ವೆಚ್ಚದಲ್ಲಿ ಮಾಡಿಕೊಡುವುದಕ್ಕೆ ಒಂದು ಕಲ್ಯಾಣ ಮಂಟಪ ಭವನವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಸೀತವರು ಬಹಳ ಪಣ ತೊಟ್ಟು ನನ್ನ ಬಳಿ ಕೂಡ ಮನವಿಯನ್ನು ಮಾಡಿ ಇವತ್ತು ಕಾರಣಿ ರಸ್ತೆಯಲ್ಲಿ ಸುಮಾರು 3 ಕೋಟಿ ಬೆಲೆ ಬಾಳತಕ್ಕಂಥ 10 ಗುಂಟೆ ಪ್ರದೇಶವನ್ನು ಕೂಡ ಯಾದವ ಸಮುದಾಯಕ್ಕೆ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಅಷ್ಟಕ್ಕೆ ಸುಮ್ಮನೆ ಹಾಕಿಲ್ಲ, ಎಂಬುದವ್ರು ಎಲ್ಲೋ ಕೊಟ್ಬಿಡ್ತಾರೆ ಅಂತೇಳಿ ಹಠ ಬಿಟ್ಟು ಒಂದು ಜಾಗ ಗೋರೆ ಗುರುತಿಕೊಂಡಿದ್ದು ಹೊಸ ಸೀಟಾಗಿ ಕೊಟ್ಟಿರ್ತೀವಲ್ಲ ಬಸ್ಗಳಲ್ಲಿ, ಹಾಗೆ ಸಾಧ್ಯ ಇಲ್ಲ. ನಾನು ಮನವಿ ಮಾಡ್ತೇನೆ ಶಿರಣ್ಣವರೇ, ನಿಮಗೆ ಎಂಡ್ರೋಸ್ ಮಾಡಿದ್ದೀವಿ, ಜಾಗ ಬಿಟ್ಕೊಟ್ಟಿದ್ದೀವಿ, ಎಲ್ಲವನ್ನು ಮಾಡಿದ್ದೀವಿ. ನೀವು ಒಂದು ಪ್ಲ್ಯಾನ್ ಮಾಡಿ ಪ್ರಾರಂಭ ಮಾಡಿ ನಾನು ಕೂಡ ನನ್ನ ಕೆಎಲ್ಇಡಿಯಿಂದ ಆ ಭವನಕ್ಕೆ 5 ಲಕ್ಷ ರೂಪಾಯಿಗಳನ್ನು ದೇಣಿಗೆಯಾಗಿ. ಧನ್ಯವಾದಗಳು, ಧನ್ಯವಾದಗಳು. ಜೊತೆಗೆ ನಾನು ನಿಮ್ಮ ಒಟ್ಟಿಗೆ ಇದ್ದು ನನ್ನ ಕೈಲಾಸ ಸೇವೆಯನ್ನು ಕೂಡ ನಾನು ಮಾಡ್ತೇನೆ. ಸಾಧ್ಯವಾದ ಬರೋ ವರ್ಷ ಈ ಕಾರ್ಯಕ್ರಮವನ್ನು ನೀವೇನು ಅಲ್ಲಿ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರಿ. ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ, ಗೊಂಬೆ ಕುಣಿತ, ಇನ್ನು ಅನೇಕ ರೀತಿಯ ಕಲೆಯ ನೃತ್ಯ ತಂಡ ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ನೀಡಿದವು. ಈ ಕಾರ್ಯಕ್ರಮದಲ್ಲಿ 30ಕ್ಕೂ ಹೆಚ್ಚು ಸ್ತಬ್ಧ ಚಿತ್ರಗಳು ಭಾಗವಹಿಸಿ ವಿಶೇಷವಾಗಿತ್ತು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಲ್ಎಂ ಅನಿಲ್ ಕುಮಾರ್, ತಾಲೂಕು ಮಟ್ಟದ ಅಧಿಕಾರಿಗಳು, ಯಾದವ ಸಮಾಜದ ಮುಖಂಡ ಮೇಸ್ತ್ರಿ ಸೀನಪ್ಪ ಮತ್ತಿತರರು ಭಾಗವಹಿಸಿದ್ದರು. ಕೆ ರಾಮೂರ್ತಿ, ಇ ನ್ಯೂಸ್ ಟಿವಿ, ಬಂಗಾರಪೇಟೆ. ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಆರ್ಥಿಕ, ಧಾರ್ಮಿಕ ಹಾಗೂ ರಾಜಕೀಯವಾಗಿ ಸಮಾನ ಹಕ್ಕುಗಳು ದೊರೆತಾಗ ಮಾತ್ರ ಸ್ವಾತಂತ್ರ್ಯ ಜೀವನ ನಡೆಸುತ್ತಿದ್ದೇವೆಂದು ಅರ್ಥ. ಇಲ್ಲವಾದಲ್ಲಿ ಸಮಾನತೆ ಮುಕ್ತ ಸ್ವಾತಂತ್ರ್ಯ ದೇಶವಾಗಲು ಸಾಧ್ಯವಿಲ್ಲ ಎಂದು ಸಿದ್ದರಾಮೇಶ್ವರ ಸ್ವಾಮೀಜಿ ಅಭಿಮತ ವ್ಯಕ್ತಪಡಿಸಿದರು. ಬಾಗೇಪಲ್ಲಿ ತಾಲೂಕು ಚೇಳೂರು ಗ್ರಾಮದಲ್ಲಿ ಆಯೋಜಿಸಿದ್ದ ಭೋವಿ ಸಮಾಜದ ಬೃಹತ್ ಸಮಾವೇಶ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದ ಭೋವಿ ಗುರುಪೀಠಾಧ್ಯಕ್ಷ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಪಾಲ್ಗೊಂಡು ಮಾತನಾಡಿ, ದೇಶದ ಪ್ರಸ್ತುತ ದಿನಮಾನಗಳಲ್ಲಿ ಶ್ರಮಿಕ ವರ್ಗ ಮತ್ತು ಕಾಯಕ ವರ್ಗದ ಸಮುದಾಯದವರು 3 ಕ್ರಾಂತಿಗಳಿಗೆ ಚಾಲನೆ ನೀಡಬೇಕಾಗಿದೆ. ದೇಶದ ಶೇಕಡ 3ರಷ್ಟು ಜನಸಂಖ್ಯೆ ಹೊಂದಿರುವ ಅಕ್ಷರ ಕ್ರಾಂತಿಯ ಸಮುದಾಯದವರು ಈ ದೇಶವನ್ನ ಆಳುತ್ತಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರೂ ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಅಕ್ಷರ ಕ್ರಾಂತಿಗೆ ಮುಂದಾಗಿ ಮಕ್ಕಳಲ್ಲಿ ಜ್ಞಾನವನ್ನು ತುಂಬಬೇಕಾಗಿದೆ ಎಂದರು. ಕುಟುಂಬಗಳು ಅತ್ಯಂತ ಹೆಚ್ಚು ಕಲ್ಲನ್ನು ಹೊಡೆದು ಬದುಕುವಂತಹ ಕುಟುಂಬಗಳಿದ್ದಾವೆ. ಅವರಿಗೆ ವಿದ್ಯೆಯ ಮಹತ್ವ ಅರ್ಥ ಆಗದಿರೋದ್ರಿಂದ ಮಕ್ಕಳ ಶಿಕ್ಷಣವನ್ನು ಕಡಿತಗೊಳಿಸಿ ಅಪೂರ್ಣ ಮಾಡಿ ಅವರನ್ನು ಅರ್ಧದಲ್ಲೇ ಕುಲವೃತ್ತಿಗೆ ಹಚ್ಚುವಂತಹ ಕಾರ್ಯ ನಡೀತಾ ಇದೆ. ಈ ರೀತಿಯಾಗಿರುವಂತಹ ಯೋಚನೆಯನ್ನು ನಿಲ್ಲಿಸಿ ಎಲ್ಲ ಮಕ್ಕಳಿಗೆ ಪೂರ್ಣ ಪ್ರಮಾಣದ ವಿದ್ಯಾವಂತರನ್ನಾಗಿ ಮಾಡಿದರೆ ಮುಂದಿನ ಜೀವನ ಆರ್ಥಿಕವಾಗಿರುವಂತಹ ಸವಾಲನ್ನು ಬಹಳ ನಿರರ್ಗಳವಾಗಿ ಅವರು ನಿಭಾಯಿಸ್ತಾರೆ. ಇಲ್ಲಂತಂದರೆ ಕೂಲಿ ಮಕ್ಕಳು ಕೂಲಿಯಾಗಿ ಬದುಕನ್ನು ನಡೆಸುವಂತಹ ಅನಿವಾರ್ಯತೆ ಆಗುತ್ತೆ. ಕೂಲಿ ಮಕ್ಕಳು ಕೂಲಿಯಾಗಿ ಬದುಕದೆ ಅವರು ಸ್ವತಂತ್ರವಾಗಿರುವಂತಹ ಆರ್ಥಿಕತೆಯನ್ನು ತಮ್ಮದಾಗಿ ಮಾಡಿಸ್ಕೊಳ್ಳೋಕ್ಕೆ ವಿದ್ಯೆಯನ್ನು ಅವ್ರಿಗೆ ಅಸ್ತ್ರವನ್ನಾಗಿ ಕರಗತವನ್ನಾಗಿ ಮಾಡಿಕೊಡ್ಬೇಕಂತೇಳಿ
ಈ ಸಂದರ್ಭದಲ್ಲಿ ಸಮಾಜ ಸೇವಕ ಆರ್ ಮಿಥುನ್ ರೆಡ್ಡಿ, ಭೋವಿ ಸಮುದಾಯದ ರಾಷ್ಟ್ರೀಯ ಅಧ್ಯಕ್ಷ ಡಿಎಚ್ ರವಿ ಮಾಕಳಿ, ನ್ಯಾಷನಲ್ ಕಾಲೇಜು ಪ್ರಾಂಶುಪಾಲ ಟಿಕೆ ವೀರಾಂಜನೇಯ, ಭೋವಿ ಸಮುದಾಯದ ದಕ್ಷಿಣ ಭಾರತದ ಅಧ್ಯಕ್ಷ ಜಯಶಂಕರ್, ಚೇಳೂರು ಭೋವಿ ಸಂಘದ ಅಧ್ಯಕ್ಷ ವಕೀಲ ನಾರಾಯಣ ಮತ್ತಿತರರು ಉಪಸ್ಥಿತರಿದ್ದರು. ಪಿ ಮಂಜುನಾಥ್ ರೆಡ್ಡಿ, ಇ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಜೈನ್ ಮಿಷಿನ್ ಆಸ್ಪತ್ರೆ, ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108, ತುರ್ತು ಸಹಾಯವಾಣಿ 6364464470. ಕ್ಷೇತ್ರದ ಗ್ರಾಮೀಣ ಹಾಗೂ ಬಡ ಮತ್ತು ವಿದ್ಯಾವಂತ ನಿರುದ್ಯೋಗಿಗಳಿಗೆ ಅನುಕೂಲವಾಗಲೆಂದೇ ಉಚಿತ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿಯನ್ನು ಆಯೋಜಿಸಿದ್ದು, ಇದರ ಸದ್ಬಳಕೆ ಮಾಡಿಕೊಂಡು ಸರ್ಕಾರಿ ನೌಕರರಾಗಿ ತಾಲೂಕಿಗೆ ಕೀರ್ತಿ ತರಬೇಕು ಎಂದು ಶಾಸಕ ಜೆಕೆ ಕೃಷ್ಣಾರೆಡ್ಡಿ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಉಚಿತ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಗೆ ಚಾಲನೆ ನೀಡಿ ಮಾತನಾಡಿ, ಆಧುನಿಕ ಜಗತ್ತಿನ ಸ್ಪರ್ಧಾತ್ಮಕ ಯುಗದಲ್ಲಿ ಸರ್ಕಾರಿ ನೌಕರಿ ಪಡೆಯಬೇಕಾದರೆ ತುಂಬ ಕಷ್ಟಕರ ಕೆಲಸ. 16 ಲಕ್ಷ ರೂಪಾಯಿಗಳನ್ನು ತಾನು ವೈಯಕ್ತಿಕವಾಗಿ ವೆಚ್ಚ ಮಾಡಿ ಪ್ರತಿಷ್ಠಿತ ಇಂಡಿಯನ್ ಐಎಎಸ್ ಮತ್ತು ಕೆಎಎಸ್ ತರಬೇತಿ ಕೇಂದ್ರದಿಂದ ತರಬೇತಿ ನೀಡುತ್ತಿದ್ದು, ಈ ಉಚಿತ ತರಬೇತಿ ಸದುಪಯೋಗವನ್ನು ಸದ್ಬಳಕೆ ಮಾಡಿಕೊಂಡು ಉನ್ನತ ಮಟ್ಟದ ಅಧಿಕಾರಿಗಳಾಗಿ ತಾಲೂಕಿಗೆ ಕೀರ್ತಿ ತರಬೇಕು ಎಂದರು. ಆಕರ್ಷಣೆ ಆಗಬೇಕು, ನಿಮ್ಮ ಕಾಲೇಜುಗಳಲ್ಲಿ ಉಪನ್ಯಾಸಕರು ಮಾಡುವಂತ ಪ್ರವಚನಗಳ ಕಡೆ ಹೆಚ್ಚು ಆಕರ್ಷಣೆ ಆಗಬೇಕು, ಹೆಚ್ಚು ಗಮನ ಹರಿಸಬೇಕಾದ್ರೆ ನೀವು 5 ಟಿಪ್ಸ್ ಅನ್ನು ಅಳವಡಿಸಿಕೊಳ್ಳಿ. ನಾನು ಅನೇಕ ಸಂದರ್ಭಗಳಲ್ಲಿ ಎಲ್ಲ ಕಾಲೇಜು ಶಾಲೆಗಳಲ್ಲಿ ಎಲ್ಲರೂ ಹೇಳ್ತಾ ಇದ್ದೆ, ಅದು ನೀವು ಕ್ರೀಡೆಯಲ್ಲಿ ಭಾಗವಹಿಸಬೇಕು, ಮತ್ತು ಸಂಗೀತ ಕಲಿಬೇಕು, ಯೋಗ ಕಲಿಬೇಕು, ಮತ್ತು ಬುಕ್ಸ್ ಹೆಚ್ಚು ಓದುವಂಥದ್ದನ್ನು ಅಳವಡಿಸ್ಕೊಳ್ಬೇಕು, ಮತ್ತು ಲೀಡಿಂಗ್ ನ್ಯೂಸ್ ಪೇಪರ್ಸ್ ಓದಬೇಕು ಅನ್ನುವಂಥದ್ದು. ನಮ್ಮ ದೇವರಾಜ್ ಸರ್ ಕೂಡ ಹೇಳ್ತಾ ಇದ್ದಾರೆ, ನೀವೊಂದು ಸಣ್ಣ ಬುಕ್ ಒಂದು 4 ಪೇಜ್ ತಿರುವುದ್ರೆ ನಿಮಗೆ 4 ಗಂಟೆ ಮಾತನಾಡುವಷ್ಟು ಆ ಒಂದು ಸರ್ಕು ನಿಮಗೆ ಸಿಗುತ್ತೆ, ವಿಚಾರಗಳು ಸಿಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ತರಬೇತಿ ಅರ್ಜಿ ಸಲ್ಲಿಸಿದವರಿಗೆ ಗುರುತಿನ ಚೀಟಿಗಳನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಎಸಿ ದೇವರಾಜ್, ತಹಸೀಲ್ದಾರ್ ಹನುಮಂತರಾಯಪ್ಪ, ಡಿವೈಎಸ್ಪಿ ಕುಶಾಲ್ ಚೌಕ್ಸಿ, ಬಿಇಒ ವೆಂಕಟೇಶಪ್ಪ, ಇಒ ರವಿಕುಮಾರ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಿ ಜನಾರ್ದನ್ ರೆಡ್ಡಿ, ಸಮಾಜ ಕಲ್ಯಾಣ ಇಲಾಖೆಯ ನಾರವ ಮಾಕಲಹಳ್ಳಿ ಕೃಷ್ಣ ನಗರಸಭೆ ಸದಸ್ಯರಾದ ಟೊಮ್ಯಾಟೊ ಗೌಸ್ ಮುಂತಾದವರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಇ ನ್ಯೂಸ್ ಟಿವಿ, ಚಿಂತಾಮಣಿ. ವಿರಾಮದ ನಂತರ ಇ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ತಾಲೂಕು ಅಂಗರೇಕನಹಳ್ಳಿ ಗ್ರಾಮ ಪಂಚಾಯಿತಿಯ ಚಿಮ್ಮನಹಳ್ಳಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮಕ್ಕಳಿಗೆ ಮಂಚಿನ ಬೆಲೆ ಸಮಾಜ ಸೇವಕ ಎಂವಿ ಸದಾಶಿವ ಉಚಿತ ಬ್ಯಾಗ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಈ ವೇಳೆ ಮಾತನಾಡಿದ ಅವರು, ಯಾವುದೇ ಕ್ಷೇತ್ರದಲ್ಲಿ ಬದಲಾವಣೆ ಆಗಬೇಕಾದರೆ ಶಿಕ್ಷಣ ತಳಹದಿಯಾಗಿದ್ದು ಶಿಕ್ಷಣ ಕ್ಷೇತ್ರಕ್ಕೆ ಬೆಂಬಲ ಪ್ರೋತ್ಸಾಹ ಅವಶ್ಯಕವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಪಾರ್ವತಮ್ಮ, ವೆಂಕಟೇಶ್, ಬಿಸಿಯೂಟ ತಯಾರಕರು ಭಾಗ್ಯಮ್ಮ ಹಾಗೂ ಅಭಿವೃದ್ಧಿ ಅಧ್ಯಕ್ಷರು ಸದಸ್ಯರು ಹಾಜರಿದ್ದರು. ಆಗಸ್ಟ್ 15ರಂದು ಸ್ವಾತಂತ್ರ್ಯ ದಿನಾಚರಣೆಯ 75ನೇ ವರ್ಷದ ಅಮೃತ ಮಹೋತ್ಸವದ ವೇದಿಕೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಕೆ ಸುಧಾಕರ್ ಅವರು ಕೊಟ್ಟ ಮಾತಿನಂತೆ 1 ತಿಂಗಳ ಒಳಗಾಗಿ ದೇವನಹಳ್ಳಿಯನ್ನು ಜಿಲ್ಲಾ ಕೇಂದ್ರದ ಸ್ಥಾನಮಾನವನ್ನು ಮಾಡಬೇಕು ಎಂದು ದೇವನಹಳ್ಳಿ ಜಿಲ್ಲಾ ಕೇಂದ್ರ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಒತ್ತಾಯಿಸಿದರು. ದೇವನಹಳ್ಳಿ ತಾಲೂಕಿನ ಜಿಲ್ಲಾಡಳಿತ ಭವನದ ಅಪರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅಪರ ಜಿಲ್ಲಾಧಿಕಾರಿ ವಿಜಯ್ ಕುಮಾರ್ ಅವರಿಗೆ ದೇವನಹಳ್ಳಿ ಜಿಲ್ಲಾ ಕೇಂದ್ರ ಹೋರಾಟ ಸಮಿತಿ ವತಿಯಿಂದ ಮನವಿ ಪತ್ರ ನೀಡಿ ಸರ್ಕಾರ ಕೂಡಲೇ ದೇವನಹಳ್ಳಿ ತಾಲೂಕಿಗೆ ಜಿಲ್ಲಾ ಕೇಂದ್ರ ಸ್ಥಾನಮಾನ ನೀಡಿ ಆದೇಶ ಹೊರಡಿಸುವುದು ತೀರ ಅವಶ್ಯಕತೆ ಇರುತ್ತದೆ. ಜಿಲ್ಲಾಡಳಿತ ಭವನಕ್ಕೆ ಜಿಲ್ಲಾ ಮಟ್ಟದ ಉಳಿದ ಕಚೇರಿಗಳು ಸ್ಥಳಾಂತರ ಮಾಡಬೇಕಿದೆ. ವಸತಿ ಗೃಹಗಳು, ಜಿಲ್ಲಾಸ್ಪತ್ರೆ, ಜಿಲ್ಲಾ ಕ್ರೀಡಾಂಗಣ, ಪೊಲೀಸ್ ವರಿಷ್ಠರ ಕಚೇರಿ ಸೇರಿದಂತೆ ಹಲವು ಇಲಾಖೆಗಳು ಇಲ್ಲಿಗೆ ಸ್ಥಳಾಂತರಗೊಂಡು ಕಾರ್ಯನಿರ್ವಹಿಸುವಂತಾಗಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ದೇವನಹಳ್ಳಿ ಜಿಲ್ಲಾ ಕೇಂದ್ರ ಹೋರಾಟ ಸಮಿತಿಯ ಪ್ರಧಾನ ಸಂಚಾಲಕ ಬಿಕೆ ಶಿವಪ್ಪ, ಕರವೇ ರಾಜ್ಯ ಗೌರವಾಧ್ಯಕ್ಷ ಚಂದ್ರಶೇಖರ್, ರಂಗಭೂಮಿ ಕಲಾವಿದರ ಸಂಘದ
ಜಿಲ್ಲಾಧ್ಯಕ್ಷ ರಬ್ಬನಹಳ್ಳಿ ಕೆಂಪಣ್ಣ, ಕರವೇ ಜಿಲ್ಲಾ ಉಪಾಧ್ಯಕ್ಷ ಗೋಕರೆ ಗೇಟ್ ಮಂಜುನಾಥ್, ಕರವೇ ಜಿಲ್ಲಾಧ್ಯಕ್ಷ ಶಶಿಕುಮಾರ್, ಆಮ್ ಆದ್ಮಿ ಪಕ್ಷದ ವಿಶ್ವನಾಥ್, ಮುನಿರಾಜ್ ನಾರಾಯಣಸ್ವಾಮಿ, ಮುನಿಕದಿರಪ್ಪ ಮತ್ತಿತರರು ಭಾಗವಹಿಸಿದ್ದರು. ಗುಡಿಬಂಡಿ ಪಟ್ಟಣದ ಜೈನರ ಬಸೀದಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಪಟ್ಟಣದ ವಿವಿಧ ವಾರ್ಡ್ಗಳ ಮಕ್ಕಳು ರಾಧೆ, ಗೋಪಿಕೆ ಹಾಗೂ ಶ್ರೀಕೃಷ್ಣನ ಅವತಾರದಲ್ಲಿ ಗಮನ ಸೆಳೆದರು. ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನು ಭಕ್ತಿ ಭಾವದಿಂದ ಆಚರಿಸಿದರು. ವಿವಿಧ ಹಾಡುಗಳ ಮೂಲಕ ಶ್ರೀಕೃಷ್ಣನ ನಾಮ ಸ್ಮರಣೆ, ನೃತ್ಯ ಮಡಿಕೆ ಹೊಡೆದು ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಐಟಿಐ ಕಾಲೇಜಿನ ಉಪನ್ಯಾಸಕಿ ಅನುರಾಧ ಆನಂದ್, ಜನಕಲ್ಯಾಣ ಟ್ರಸ್ಟ್ನ ರಾಜಗೋಪಾಲ್, ಮಕ್ಕಳ ಪೋಷಕರು ಸೇರಿದಂತೆ ಇತರರು ಭಾಗವಹಿಸಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶ್ರೀಕೃಷ್ಣ ಭವನ ಕಟ್ಟಡ ನಿರ್ಮಾಣಕ್ಕೆ 16 ಗುಂಟೆ ಜಮೀನು ಮಂಜೂರು. ಶ್ರೀಕೃಷ್ಣ ಜಯಂತಿಯಂದು ಆರೋಗ್ಯ ಸಚಿವ ಸುಧಾಕರ್ ಘೋಷಣೆ. ವಿರೋಧ ಪಕ್ಷದ ನಾಯಕರ ಮೇಲೆ ಮೊಟ್ಟೆ ಎಸೆತಕ್ಕೆ ಖಂಡನೆ, ರಸ್ತೆ ತಡೆ ನಡೆಸಿ ಪ್ರತಿಭಟನೆ, ಇದನ್ನ ಪೊಲೀಸ್ ವೈಫಲ್ಯ ಎನ್ನಲು ಆಗೋಲ್ಲ ಎಂದ ಸಚಿವ ಮುನಿರತ್ನ. ದೊಡ್ಡಬಳ್ಳಾಪುರವನ್ನೇ ಜಿಲ್ಲಾ ಕೇಂದ್ರವಾಗಿ ಘೋಷಣೆಗೆ ಪಟ್ಟು, ಜನಾಭಿಪ್ರಾಯ ಪಡೆಯದೆ ಏಕಾಏಕಿ ಘೋಷಿಸಿರುವುದು ಒಮ್ಮತನ, ಹೇಳಿಕೆ ಹಿಂಪಡೆಯುವವರೆಗೂ ಹೋರಾಟ, ಕರವೇ ಪ್ರವೀಣ್ ಶೆಟ್ಟಿ ಎಚ್ಚರಿಕೆ. ಮಕ್ಕಳಂತೆ ಸಾಕಿದ್ದ ಪಕ್ಷಿ ಪ್ರೇಮಿ ದಂಪತಿಗಳಿಂದ ದೃಢ ನಿರ್ಧಾರ, ಮುತ್ತು ಗಿಣಿಗಳ ಕ್ಷೇಮಕ್ಕಾಗಿ ಮೃಗಾಲಯಕ್ಕೆ ದಾನ, ನೆನಪಿಗಾಗಿ ಪುಕ್ಕ ಬಳಸಿ ಕಿವಿಬೋಲೆ. ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.